ನಮಸ್ಕಾರ, ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, GMP ಅಪ್ಡೇಟ್ ಆಫ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ IPO. ಇಶ್ಯೂ ಪ್ರೈಸ್ 870 ರಿಂದ 900 ರೂಪಾಯಿ. ಕರೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬರೀ 13 ರೂಪಾಯಿ ಇದೆ. 1.4% ಮಾತ್ರ ಪ್ರೀಮಿಯಂ ಇದೆ. ಸಬ್ಸ್ಕ್ರಿಪ್ಷನ್ಸ್ ಇಲ್ಲಿವರೆಗೆ ಏನಾಗಿದೆ ಅಂದರೆ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ 0.01 ಟೈಮ್ಸ್, HNI 0.02 ಟೈಮ್ಸ್, ರೀಟೇಲ್ ಇನ್ವೆಸ್ಟರ್ 0.8 ಟೈಮ್ಸ್, ಟೋಟಲ್ 0.15 ಟೈಮ್ಸ್ ಆಗಿದೆ. ಇದು ಸೆಕೆಂಡ್ ಡೇ ಹಾಗೂ ನಾಳೆ ಇನ್ನೊಂದು ದಿವಸ ಬಾಕಿ ಇದೆ. ಸಬ್ಸ್ಕ್ರಿಪ್ಷನ್ ಹೇಗಾಗುತ್ತೆ ಅಂತ ನೋಡಬೇಕು, ಯಾಕಂದ್ರೆ ಇಲ್ಲಿವರೆಗೆ ತುಂಬ ಕಮ್ಮಿ ಆಗಿದೆ ಹಾಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ತುಂಬ ಕಮ್ಮಿ ಇದೆ. ನ್ಯೂಸ್ ನಂಬರ್ 2, GST ಕಲೆಕ್ಷನ್ಸ್ ಅದು ₹1.3 ಲ್ಯಾಕ್ ಕ್ರೋರ್ಸ್. ನವಂಬರ್ ತಿಂಗಳಲ್ಲಿ ಸೆಕೆಂಡ್ ಹೈಯೆಸ್ಟ್ GST ಕಲೆಕ್ಷನ್ಸ್ ಆಗಿದೆ. ಒಂದು ಮಂತಿಗೆ 1.31 ಲ್ಯಾಕ್ ಕ್ರೋರ್ಸ್ ಆಗಿದೆ. ನಾನು ಏಪ್ರಿಲ್ ಟು ನವಂಬರ್ ಈ ಫೈನಾನ್ಷಿಯಲ್ ಇಯರಲ್ಲಿ ಎಷ್ಟೆಷ್ಟು ಒಂದೊಂದು ಮಂತಿಗೆ GST ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ದೀನಿ. ಏಪ್ರಿಲಲ್ಲಿ ಹೈಯೆಸ್ಟ್ ಇತ್ತು, 1.41 ಲ್ಯಾಕ್ ಕ್ರೋರ್ಸ್. ಮತ್ತೆ ಅಕ್ಟೋಬರಲ್ಲಿ 1.3 ಇತ್ತು, ನವಂಬರಲ್ಲಿ 1.31 ಲ್ಯಾಕ್ ಕ್ರೋರ್ಸ್ ಇದೆ. ಇದು ಸೆಕೆಂಡ್ ಹೈಯೆಸ್ಟು. ಸೊ ವೆರಿ ವೆರಿ ಗುಡ್ ನ್ಯೂಸ್. ನ್ಯೂಸ್ ನಂಬರ್ 3, ನಿಫ್ಟಿ ರ್ಯಾಲೀಸ್ ಅಬೌವ್ 17,000 ಮಾರ್ಕ್. ಇಂಡಿಯಾ GDP ಫಿಗರ್ಸ್ ನಿನ್ನೆ ಅನೌನ್ಸ್ ಮಾಡಿದ್ರು, 8.4% ಮೇಲೆ ಹೋಗಿದೆ ಜುಲೈ ಟು ಸೆಪ್ಟೆಂಬರ್ 2021 ಪೀರಿಯಡಲ್ಲಿ ಕಂಪೇರ್ ಟು ಲಾಸ್ಟ್ ಇಯರ್ ಅಂತ ಹೇಳಿದರು. ಹಾಗೂ 20.1% ಗ್ರೋತ್ ಆಗಿತ್ತು ಏಪ್ರಿಲ್ ಟು ಜೂನ್ ಕ್ವಾರ್ಟರಲ್ಲಿ. ಇದರಿಂದ ಸ್ಟಾಕ್ ಮಾರ್ಕೆಟ್ ಇವತ್ತು ಅಪ್ರಾಕ್ಸಿಮೇಟ್ಲಿ 1% ರ್ಯಾಲಿ ಆಗಿದೆ. ಆದರೆ ಕೋವಿಡ್ದು ಈ ವೇರಿಯಂಟು ಏನು ಮಾಡ್ತದೆ ಅಂತ ನೋಡಬೇಕಾಗುತ್ತೆ, ಹೇಗೆ ಸ್ಪ್ರೆಡ್ ಆಗುತ್ತೆ ಹಾಗೂ ಇಂಡಿಯಾದಲ್ಲಿ ಎಷ್ಟು ಲೆವೆಲಲ್ಲಿ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ನ್ಯೂಸ್ ನಂಬರ್ 4, ಆಟೋಮೊಬೈಲ್ ಸೇಲ್ಸ್ ಇನ್ ನವಂಬರ್ 2021. ಟಾಟಾ ಮೋಟರ್ಸ್ದು ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 21,641 ಯೂನಿಟ್ಸಿಂದ 29,778 ಯೂನಿಟ್ಸ್ ನವಂಬರ್ 2021 ಬಂದಿತ್ತು. 21,000 ಲಾಸ್ಟ್ ಇಯರಲ್ಲಿ ಆಗಿತ್ತು ನವಂಬರಲ್ಲಿ. ಅಪ್ರಾಕ್ಸಿಮೇಟಾಗಿ 38% ಜಾಸ್ತಿ ಆಗಿದೆ. ಮಹೀಂದ್ರದ ಕಾರ್ ಸೇಲ್ಸ್ ಅಪ್ರಾಕ್ಸಿಮೇಟ್ಲಿ 7% ಜಾಸ್ತಿ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್. ಈ ಸತಿ 19,458 ಯೂನಿಟ್ಸ್ ಸೇಲ್ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರು 18,185. ಮಾರುತಿ ಸುಜುಕಿ ಸೇಲ್ಸ್ ಡೇಟಾ ಇನ್ನೂ ರಿಲೀಸ್ ಆಗಿಲ್ಲ. ರಿಲೀಸ್ ಆದಮೇಲೆ ಅದು ಬ್ರೇಕಿಂಗ್ ನ್ಯೂಸಲ್ಲಿ ಯಾವುದೊಂದು ದಿವಸ ಕವರ್ ಮಾಡ್ತೀನಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇಂಡಿಯಾ GDP ಗ್ರೋತು 8.4% ಜುಲೈ ಟು ಸೆಪ್ಟೆಂಬರ್ 2021 ಪೀರಿಯಡಲ್ಲಿ ಗ್ರೋ ಆಗಿದೆ ಕಂಪೇರ್ ಟು 2020. ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜಿ ಅಂತ ಈ ಕಂಪ್ನಿ IPO ಬರ್ತಾ ಇದೆ. ಲಾಂಚ್ ಮಾಡ್ತಾ ಇದ್ದಾರೆ 7th December. ಇಶ್ಯೂ ಪ್ರೈಸ್ ಫಿಕ್ಸ್ ಆಗಿದೆ 405 ರಿಂದ 425 ರೂಪಾಯಿ ಪರ್ ಶೇರು. LIC ಅವರ ಪಾಲಿಸಿ ಹೋಲ್ಡರ್ಸಿಗೆ ಒಂದು ಮೆಸೇಜ್ ಹಾಕಿದ್ದಾರೆ, ಅವರ ಪ್ಯಾನ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡ್ಕೋಬೇಕು LIC ಜೊತೆಗೆ ಅಂತ. ಯಾಕಂದ್ರೆ ಆವಾಗ ಮಾತ್ರ LIC IPO ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಯಾಕಂದ್ರೆ LIC IPO ಅಲ್ಲಿ ಒಂದು ಕೋಟಾ, ಒಂದು ರಿಸರ್ವೇಷನ್ ಪಾಲಿಸಿ ಹೋಲ್ಡರ್ಸಿಗೆ ಇರ್ತದೆ ಅಂತ ಹೇಳಿದ್ದಾರೆ. ಟೆಗಾ ಇಂಡಸ್ಟ್ರೀಸ್ IPO ಇವತ್ತು ಲಾಂಚ್ ಆಯಿತು ಹಾಗೂ GMP ಅಪ್ಡೇಟ್ ನಾಳೆ ಇದೇ ಬ್ರೇಕಿಂಗ್ ನ್ಯೂಸಲ್ಲಿ ಹಾಕ್ತೀವಿ. ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೆಲ್ಲಿ ಗವರ್ಮೆಂಟು ವ್ಯಾಟ್ ಅನ್ನು ರೆಡ್ಯೂಸ್ ಮಾಡಿದ್ದಾರೆ ಫ್ಯೂಲ್ ಮೇಲೆ, ಪೆಟ್ರೋಲ್ ಡೀಸೆಲ್ ಮೇಲೆ. ಅದರಿಂದ ಪೆಟ್ರೋಲು ಅಪ್ರಾಕ್ಸಿಮೇಟ್ಲಿ 8 ರೂಪಾಯಿ ಪರ್ ಲೀಟರ್ ಕಮ್ಮಿ ಆಗುತ್ತೆ. ಬ್ಯಾಂಗ್ಳೂರ್ದು ಆಟೋ ಚಾರ್ಜಸ್ ಇವತ್ತಿಂದ ಜಾಸ್ತಿ ಆಗ್ತಾ ಇದೆ. ಮಿನಿಮಮ್ ಫೇರು 30 ರೂಪಾಯಿ ಇದೆ 2 ಕಿಲೋಮೀಟರ್ಗೆ, ಹಾಗೂ ಅಡಿಷ್ನಲ್ ಕಿಲೋಮೀಟರ್ಗೆ 15 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಇದರ ಮುಂಚೆ 25 ರೂಪಾಯಿ ಮಿನಿಮಮ್ ಇತ್ತು 1.8 ಕಿಲೋಮೀಟರ್ಸ್ಗೆ, ಹಾಗೂ ಅದಾದಮೇಲೆ ಎವ್ರಿ ಕಿಲೋಮೀಟರ್ಗೆ 13 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ನ್ಯೂಸ್ ನಂಬರ್ 6, ಟುಡೇ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನ್ಯೂಸ್ ನಂಬರ್ 7, ಟುಡೇಸ್ ಟಾಪ್ ನಿಫ್ಟಿ ಗೇನರ್ಸ್ ಅಂಡ್ ಲೂಸರ್ಸ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮಸ್ಕಾರ.